ಯಾರ ಮೇಲೂ ಹೆಚ್ಚು ಅವಲಂಬಿತರಾಗಬೇಡಿ. ನಿಮ್ಮ ಹೆಣ ಹೊರುವಾಗಲು ಜನ ಹೆಗಲು ಬದಲಿಸುತ್ತಾರೆ. ಸತ್ಯವನ್ನೇ ಹೇಳಿ ನನ್ನನ್ನು ನೋಯಿಸು ಪರವಾಗಿಲ್ಲ, ಆದರೆ ಸುಳ್ಳು ಹೇಳಿ ಸಮಾಧಾನ ಪಡಿಸಲು ಪ್ರಯತ್ನಿಸಬೇಡ. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಮನುಷ್ಯ ಬದಲಾಗಬಾರದು. ಪ್ರೀತಿ ಎಂದರೆ ಕೊಟ್ಟು ತೆಗೆದುಕೊಳ್ಳುವ ಆಟವಲ್ಲ. ಯಾವ ಹೃದಯ ನಿಮ್ಮ ನೋವಿಗೆ ಸ್ಪಂದಿಸುತ್ತದೆಯೋ ಅದುವೇ ನಿಜವಾದ ಪ್ರೀತಿ. ಜೀವನದಲ್ಲಿ ಯಾರು ಬೇಕಾದರೂ ನಮ್ಮನ್ನು ಸಂತೋಷವಾಗಿರಿ ಎಂದು ಆಶೀರ್ವದಿಸಬಹುದು, ಆದರೆ ಯಾರು ನಮ್ಮನ್ನು ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ತುಂಬ ಮುಖ್ಯವಾಗ್ತಾರೆ. ನೀವು ಯಾರನ್ನಾದರೂ ಮೋಸ ಮಾಡುವಲ್ಲಿ ಯಶಸ್ವಿಯಾದರೆ ಆ ವ್ಯಕ್ತಿ ಮೂರ್ಖ ಎಂದು ಭಾವಿಸಬೇಡಿ. ನಿಮ್ಮ ಯೋಗ್ಯತೆಗಿಂತ ಹೆಚ್ಚು ಆತ ನಿಮ್ಮನ್ನು ನಂಬಿದ್ದ ಎಂದು ತಿಳಿದುಕೊಳ್ಳಿ. ನೀನು ಮಾಡುವ ಕೆಲಸ ಹೆಸರಾಗಬೇಕು, ಇಲ್ಲವಾ ನಿನ್ನ ಹೆಸರು ಹೇಳಿದರೆ ಕೆಲಸವಾಗಬೇಕು. ನಾವಾಡುವ ಮಾತು ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು, ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ. ಉದಯಿಸುವ ಸೂರ್ಯನೇ ಮರೆಯಾಗುವಷ್ಟರಲ್ಲಿ ಬಣ್ಣ ಬದಲಾಯಿಸುವಾಗ ಹುಟ್ಟು ಸಾವಿನ ಅವಧಿಯೊಳಗೆ ಮನುಷ್ಯ ಬಣ್ಣ ಬದಲಾಯಿಸುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ದುಡ್ಡು ಇದ್ರೆ ಮಾತ್ರ ಒಳ್ಳೆಯ ಸಂಬಂಧ, ಇಲ್ಲ ಅಂದರೆ ಎಲ್ಲದಕ್ಕೂ ಇಲ್ಲಿ ನಿರ್ಬಂಧ. ಒಳ್ಳೆಯವರೊಂದಿಗೆ ಒಳ್ಳೆಯವರಾಗಿರಿ, ಕೆಟ್ಟವರೊಂದಿಗೆ ಕೆಟ್ಟವರಾಗಬೇಡಿ. ಏಕೆಂದರೆ ವಜ್ರದಿಂದ ವಜ್ರವನ್ನು ಕತ್ತರಿಸಬಹುದು, ಆದರೆ ಕೆಸರಿನಿಂದ ಕೆಸರನ್ನು ತೊಳೆಯಲಾಗದು. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ, ನಾನು ದುಡಿಯಬಲ್ಲೆ, ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದನೂ ಸೋಲಿಸಲು ಸಾಧ್ಯವಿಲ್ಲ, ನಮ್ಮನ್ನು ಬೇರೆಯವರು ಸೋಲಿಸುವುದಿಲ್ಲ. ನಮ್ಮ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸದ ಕೊರತೆಯಿಂದ ನಾವೇ ಸೋತಿರುತ್ತೇವೆ. ಹಸಿದು ಊಟ ಮಾಡುವುದು ಪ್ರಕೃತಿ, ಹಸಿಯದೆ ಊಟ ಮಾಡುವುದು ವಿಕೃತಿ. ತಾನು ಹಸಿದರೂ ಹಸಿದವರಿಗೆ ಊಟ ಮಾಡಿಸುವುದು ಹಿಂದೂ ಸಂಸ್ಕೃತಿ. ಫ್ರೆಂಡ್ಶಿಪ್ ಮಾಡೋದು ತುಂಬ ಸುಲಭ, ಆದರೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದೇ ಇದೆಯಲ್ಲ, ಅದುವೇ ಕಷ್ಟ. ಜೀವನ ಒಂದು ಕವನದಂತೆ, ಅರಿತು ನಡೆದರೆ ಹೂವಿನಂತೆ, ಮರೆತು ನಡೆದರೆ ಮುಳ್ಳಿನಂತೆ, ಸರಿಯಾಗಿ ತಿಳಿದು ನಡೆದರೆ ಬಾಳು ಸವಿಜೇನಿನಂತೆ. ಜೀವನವೇ ಒಂದು ಹೋರಾಟ, ಕಷ್ಟ ಸುಖಗಳೇ ಬದುಕಿನ ಪರಿಪಾಠ. ನಿನ್ನೆ ಸರಿಯಾಗಿ ಅಂದುಕೊಂಡಿದ್ದು ಇವತ್ತು ತಪ್ಪಾಗಿರಬಹುದು, ಇವತ್ತು ತಪ್ಪು ಅಂದುಕೊಂಡಿದ್ದು ನಾಳೆ ಸರಿಯಾಗಬಹುದು. ಆದರೆ ಭಾವನೆಗಳಿಗೆ ಬೆಲೆ ಸಿಗೋ ಹೊತ್ತಿಗೆ ಜೀವನದಿಂದ ಜೀವ ದೂರ ಹೋಗಿರುತ್ತೆ. ನಾನೇ ಸರಿ, ನಂದೇ ಸರಿ ಅನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೂ ಕಳಿಸುವುದಿಲ್ಲವೋ ಅಲ್ಲಿಯವರೆಗೂ ಅವರ ತಪ್ಪುಗಳು, ಬೇರೆಯವರ ನೋವುಗಳು ಅರಿವಿಗೆ ಬಾರದು. ಆದರೆ ತಡವಾಗಿ ಅರಿತರೂ ಯಾವುದೇ ಪ್ರಯೋಜನ ಆಗಲಾರದು. ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲೇ ಇದೆ. ಕಷ್ಟ ಬಂದಾಗ ಹೆದರಬೇಡಿ, ಸೂರ್ಯ ಬರುವ ಮುಂಚೆ ಕಗ್ಗತ್ತಲು ಇರುತ್ತದೆ. ನೀವು ಕೆಳಗೆ ಬಿದ್ದುದನ್ನು ನೋಡಿ ನಿಮ್ಮನ್ನು ಎತ್ತುವುದಕ್ಕೆ ಯಾರೂ ಬರುವುದಿಲ್ಲ. ನೀವು ಸ್ವಲ್ಪ ಹಾರುವುದಕ್ಕೆ ಶುರು ಮಾಡಿ, ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಬರುತ್ತಾರೆ. ನಂಬಿದವರೆಲ್ಲ ನಮ್ಮವರಾಗುವುದಿಲ್ಲ, ನಮ್ಮವರನ್ನೆಲ್ಲ ನಂಬೋದಿಕ್ಕೂ ಆಗೋದಿಲ್ಲ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳವೆಲ್ಲವನ್ನು ಒಂದೊಂದು ಪೆಟ್ಟು ಇದ್ದಂತೆ. ಯಾರೋ ಕೇಳಿದರು ಈ ಪ್ರಪಂಚದಲ್ಲಿ ನಿನ್ನವರು ಯಾರಿದ್ದಾರೆ ಎಂದು. ನಾನು ಹೇಳಿದೆ, ಸಮಯ ಅಥವಾ ಟೈಮ್. ಒಂದು ವೇಳೆ ಸಮಯ ಸರಿ ಇತ್ತು ಅಂದರೆ ಎಲ್ಲರೂ ನಮ್ಮವರು, ಆದರೆ ಸಮಯ ಸರಿ ಇಲ್ಲ ಎಂದರೆ ಯಾರೂ ನಮ್ಮವರಲ್ಲ.